ಅತಿರೇಕದ ಅಲ್ಪಸಂಖ್ಯಾತ ತುಷ್ಟೀಕರಣಕ್ಕಾಗಿ ರಾಜ್ಯ ಸರ್ಕಾರ ವಕ್ಫ್ ಆಸ್ತಿ ಹೆಸರಲ್ಲಿ ರೈತರ ಭೂಮಿ ಕಬಳಿಸಲು ಮುಂದಾಗಿದ್ದು ಇದರ ವಿರುದ್ಧ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ನಡೆಸಲಿದೆ। ನವೆಂಬರ್ 4 ರಂದು ದರ್ವೆ ಸರ್ಕಲ್ ಬಳಿ ಬೆಳಗ್ಗೆ 10 ಗಂಟೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ತಿಳಿಸಿದ್ದಾರೆ। ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಕಿನ ಹಬ್ಬ ದೀಪಾವಳಿಯ ಸಂದರ್ಭದಲ್ಲಿ ರೈತರು ಜನತೆ ಕತ್ತಲಲ್ಲಿದ್ದಾರೆ। ಇದಕ್ಕೆಲ್ಲ ಕಾರಣ ಸರ್ಕಾರದ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಕಾರಣ। बहुमत सरकार बंद कूडले भ्रष्टाचार राज्य खजाने लुटे शुरुमार भ्रष्टाचार नंबर वन आगे कांग्रेस सरकार बेहतर जनते खेद पड़े नूरार वर्ष अनुभोग आरटीसी पहणिया हनोंदु कॉलम वफ आस्ति उल्लेख नोटिस केंद्र सरकार जगत्पाल सिंग नेतृत्व में समिति रचिसि वक्फ आस्तिया पुनर् परिशीलनेगे मुंदादाग मुस्लिमरु केळदिद्रु कांग्रेस सरकार अवर ओलैकेगागि नोटिस नीडुव क्रम अनुसरिसिदे एंदु मठंदूरु व्यंग्यवाडिदरु। एनोई सुद्दिगोष्ठियल्लि बीजेपी पुत्तूरु ग्रामांतर मंडल अध्यक्ष दयानंद उजिरमारु नगर मंडल अध्यक्ष शिवकुमार कल्लिमारु उपाध्यक्षरद हरिप्रसाद यादव विद्याधर जैन प्रधान कार्यदर्शी उमेश गौड उपस्थितरिद्दरु। दीपावलिय शुभाशयवन्नु सल्लिसिद इवत्तु ಕರ್ನಾಟಕದ ಆ ಒಂದು ಕನ್ನಡ ರಾಜ್ಯವಾಗಿ ಉದಯಾಗಿ 50 ವರ್ಷದ ಯೋದು ಸಂಭ್ರಮದಲ್ಲಿರುವಂತ ಸಂದರ್ಭದಲ್ಲಿ ದೀಪದ ಹಬ್ಬ ಬೆಳಕಿನ ಆ ಒಂದು ಹಬ್ಬದ ಸಂಭ್ರಮದಲ್ಲಿ ಕರ್ನಾಟಕದ ರೈತರು ಇವತ್ತು ಕತ್ತಲೆಯಲ್ಲಿದ್ದಾರೆ। ಕರ್ನಾಟಕದ ಜನತೆ ಇವತ್ತು ಸಂಭ್ರಮಿಸಬೇಕಿತ್ತು, ಆದರೆ ಕರ್ನಾಟಕ ಸರ್ಕಾರ ಇವತ್ತು ಯಾವುದೋ ಅಲ್ಪಸಂಖ್ಯಾತರ ತುಷ್ಟೀಕರಣದ ಆ ಒಂದು ಅತಿರೇಕದ ಒಂದು ಉದ್ದೇಶದಿಂದ ಇವತ್ತು ಕರ್ನಾಟಕದ ರೈತರನ್ನು ಕತ್ತಲೆಗೆ ಹಾಕುವ ಜೊತೆಯಲ್ಲಿ ಇವತ್ತು ರೈತಾಪಿ ವರ್ಗ ಕಣ್ಣೀರಲ್ಲಿ ತಮ್ಮ ಜೀವನವನ್ನು ಇವತ್ತು ಮಾಡುವಂತ ಒಂದು ಹಂತಕ್ಕೆ ಮುಟ್ಟಿದೆ। ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಜನ ಗ್ಯಾರಂಟಿಗಳ ನೆಲೆಯಲ್ಲಿ ಒಳ್ಳೆಯ ಜೀವನವನ್ನು ಮಾಡಬಹುದು, ಜನರ ಜೀವನಮಟ್ಟ ಸುಧಾರಣೆ ಮಾಡಬಹುದು ಅಂತ ಹೇಳಿ ಜನ ಬಹುಮತದಿಂದ ಸರ್ಕಾರವನ್ನು ಆರಿಸಿದರು। ಆ ಸರ್ಕಾರ ಬಂದ ದಿನದಿಂದಲೇ ಭ್ರಷ್ಟಾಚಾರವನ್ನು ಮಾಡುವ ಮುಖಾಂತರ ಇಡೀ ರಾಜ್ಯದ ಖಜಾನೆಯನ್ನೇ ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡಿ ಇವತ್ತು ಭ್ರಷ್ಟಾಚಾರಕ್ಕೆ ನಂಬರ್ 1 ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ಅಂತ ಹೇಳಲಿಕ್ಕೆ ನಮಗೆಲ್ಲ ದುಃಖ ಆಗ್ತಾ ಇದೆ।